Thank you.
ಎಲ್ಲ ನನ್ನ ಸುಸಂಸ್ಕೃತ ಯೂಟ್ಯೂಬ್ ವಿಡಿಯೋ ವೀಕ್ಷಕರಿಗೆ ಶುಭೋದಯ ಹಾಗೂ ಸುಸ್ವಾಗತ. ಶಿವಶಕ್ತಿ ಕಲಾ ಕೇಂದ್ರ ಸ್ಟುಡಿಯೋದಲ್ಲಿ ಸರಿಯಾಗಿ 9:31. ಇವತ್ತು ಭಾನುವಾರ, ಸಂಡೇ, 21 January 2024. ನಮ್ಮ ಮಹಾಸಂಚಿಕೆ ನಂಬರ್ 2770, 2770. ಇದರಲ್ಲಿ ಯಶಸ್ಸು, ಕೀರ್ತಿ, ಸಕ್ಸಸ್ಸು, ಫೇಮು, ಇದಕ್ಕೆ ಪಾರ್ಟ್ 40ಗೆ ನಾವು ಯಾರು ಎಂಟರಿಂಗ್ 40ನೇ ವಿಭಾಗ. ಇದರಲ್ಲಿ ನಾವು ಈಗ ಹಿಂದಿನ ಸಂಚಿಕೆಯಲ್ಲಿ ಗಾಸಿಪಿಂಗ್ ಒಂಥರ ಇಂಡೈರೆಕ್ಟ್ಲಿ ನಮ್ಮ ವೇಸ್ಟ್ ಆಫ್ ಟೈಮ್ ಆ್ಯಂಡ್ ಎನರ್ಜಿನ ನಾವು ಯಾವ ರೀತಿ ಯಾವಾಗ ನೋಡಲಿ ಬಿಡುವಿಲ್ಲ ಅಂತೀವಿ. ಆ ಬಿಡುವನ್ನು ಹೇಗೆ ಮಾಡ್ಕೊಳ್ಳೋದು, ಅದಕ್ಕೆ ಕೆಲವು ಉದಾಹರಣೆ ಸ್ಟೇಟ್ಸ್ಮನ್ಗಳಿಂದ ಉದಾಹರಣೆ ಕೊಟ್ಟೆ. ಸುಮ್ಮನೆ ಒಂದು ಉದಾಹರಣೆ ಇರಲಿ. ಈ ಥರ ಎಷ್ಟೋ ಜನ ಎಲ್ಲ ಧರ್ಮದವರು ಎಲ್ಲರೂ ತಮ್ಮ ತಮ್ಮ ಕೆಲಸದಲ್ಲಿ ಬಿಡುವು ಮಾಡ್ಕೊಂಡಿರೋ ಹೊತ್ತಿಗೆ ಅವ್ರನ್ನ ಲೀಡರ್ಸ್ ಅಂತ ಕರೆಯೋದು, ಇರ್ರೆಸ್ಪೆಕ್ಟಿವ್ ಆಫ್ ದಿ ಪಾರ್ಟಿ ಆ್ಯಂಡ್ ಅದರ್ ಥಿಂಗ್ಸ್. ಒಬ್ಬ ಧರ್ಮಗುರುಗಳು ಅಷ್ಟೇ, ಅವರು ಅಷ್ಟು ಜನನ್ನ ಅಟ್ರ್ಯಾಕ್ಟ್ ಮಾಡ್ಬೇಕಾದ್ರೆ ಅವರು ಎಷ್ಟು ಸ್ಯಾಕ್ರಿಫೈ ಅಂದರೆ ಎವ್ರಿ ಬಿಡುವು ಅನ್ನೋದು ಇನ್ನೊಂದು ಮಗ್ಗಲಲ್ಲಿ ಒಂದೇ ನಂಡಿದೆ ಸ್ಯಾಕ್ರಿಫೈಸ್ ಒಂದಿಷ್ಟು ತ್ಯಾಗ ಮಾಡಬೇಕಾಗುತ್ತೆ. ಯಾಕಂದರೆ ಹೆಲ್ಮ್ ಆಫ್ ಅಫೇರ್ಸ್ ಅಂದರೆ ಪಬ್ಲಿಕ್ ಇದರಲ್ಲಿರೋರು ಎಲ್ಲರೂ ವಿ ಆರ್ ಅಬ್ಸರ್ಡ್ ಅಂತ ಅಂದ್ಕೋಬೇಕು. ನಾವು ಹಾಗೆ ಅಂದ್ಕೊಂಡಿರೋದಿಲ್ಲದೆ ಒಬ್ಬೊಬ್ಬರು ಔಟ್ಶೈನ್ ಆಗ್ತಾರೆ ಅದರಲ್ಲಿ, ಅವ್ರಿಗೆ ಅದು ಅಭ್ಯಾಸ ಆಗಿಬಿಟ್ಟಿರುತ್ತೆ. ನಾವು ಅವ್ರಿಗೆ ನಮಗೆ ಏನು ಏನಪ್ಪ ಇವ್ರು ಹೇಗೆ ಮಾಡ್ತಾರೆ, ಇವ್ರು ಮನುಷ್ಯ ದೇವರುಗಳ ಏನು ಅನ್ನೋದೇ ಅರ್ಥ ಆಗೋಲ್ಲ. ಎಷ್ಟು ಎಲ್ಲ ಕ್ಷೇತ್ರದಲ್ಲೂ ಅಷ್ಟೇ. ಆವಾಗ ಇವರು ಅಂದರೆ ಅವರ ಹಿಂದೆ ಸಾಧನೆ ಇರುತ್ತೆ, ಪ್ರಯತ್ನ, ಅದೆಲ್ಲ ಆದಮೇಲೆ ಯಶಸ್ಸು ಕೀರ್ತಿ ಬಂದು ಆಮೇಲೆ ಆ ಯಶಸ್ಸು ಕೀರ್ತಿನ ಉಳಿಸ್ಕೊಳ್ಳೋದಕ್ಕೆ ಎಷ್ಟು ಕಷ್ಟಪಡ್ತಾರೆ ಅನ್ನೋದು ಜೀವಕ್ಕೆ ಗಾಡ್ ಓನ್ಲಿ ನೋಸ್. ನಿಜ, ಒಂದು ಸತಿ ಬರೋದು ಈಸಿ ಅಲ್ಲ, ಅದೆಷ್ಟು ಕಷ್ಟ ಅದರ 100ರಷ್ಟು 1000ರಷ್ಟು ಕಷ್ಟ ಆ ಒಂದು ಕ್ಷೇತ್ರದಲ್ಲಿ ಉಳ್ಕೊಳ್ಳೋದು, ಆ ಹೆಸರು ಉಳಿಸ್ಕೊಂಡು ಹೋಗ್ತಕ್ಕಂಥದ್ದು, ಅವ್ರನ್ನೇ ಮಹಾಸಾಧಕರು ಅಂತ ಕರೆಯೋದು. ನಾವೆಲ್ಲ ನಮ್ಮನ್ನೆಲ್ಲರಿಗೂ ಏನು ಹೇಳ್ತೀವಿ, ನಮ್ಮನ್ನು ನಂಬಿ ಅಂತೀವಿ. ಟು ಟೆಲ್ ಯು ದಿ ಟ್ರೂತ್ ಅಂತ ನಾವಿದೆಲ್ಲ ಇದನ್ನೆಲ್ಲ ಉಪಯೋಗಿಸ್ತೀವಿ ನೋಡಿ. ನಿಜ ಹೇಳಬೇಕು ಅಂದರೆ ನಿಜವೇ ಹೇಳಬೇಕು, ಮಾತೆತ್ತಲ್ಲಿ ನೋಡಿ ನಾವು ಇದನ್ನೆಲ್ಲ ಸೇರಿಸ್ತಿರ್ತೀವಿ. ಆಮೇಲೆ ಆಣೆ ಪ್ರಮಾಣಗಳು ಮಾಡ್ತೀವಿ ನಾವು ಹೇಳೋದ್ರಲ್ಲಿ ನಮಗೆ ನಂಬಿಕೆ ಇರೋದಿಲ್ಲ, ಅದನ್ನ ಒಪ್ಪಿಸೋಕ್ಕೋಸ್ಕರ ನಾವು ಬೇಕಾದಷ್ಟು ಎಲ್ಲದರ ಮೇಲೆ. ಅದಕ್ಕೆ ಒಂದು ಇದಕ್ಕೆ ಅದೇ ಹೇಳೋರು, ದನ ತಿನ್ನೋರಿಗೆ ಗೊಬ್ಬರದ ಅಣಿ ಅಂತ, ಹಸುವಿಂದ ಗೊಬ್ಬರ ಬರೋದು ಅದನ್ನೇ ಇದು ಮಾಡ್ತಾ ಅತಿ ದನಾನೇ ತಿನ್ನೋರಿಗೆ ಅದರ ಅಣೆ. ಇದು ಏನಾಗಿದೆ, ಈ ಥರ ಹೇಳಿ ಹೇಳಿ ನಂಬಿಕೆ ಅನ್ನೋದೇ ಕಳ್ಕೊಂಬಿಟ್ಟಿದ್ದೀವಿ ನಾವು. ಆದ್ದರಿಂದ ಯಶಸ್ಸನ್ನು ಸಾಧಿಸಲು ಮೊತ್ತ ಮೊದಲು ಹಾಗೂ ಅಗತ್ಯವಾಗಿರಬೇಕು ನಮ್ಮಲ್ಲಿ ನಂಬಿಕೆ ಇರುವುದು. ನಾವು ಹೇಳೋ ಮಾತಿನಲ್ಲಿ ನಾನು ಏನು ಹೇಳ್ತೆ ಅದು ಯಾವಾಗ ಬರುತ್ತೆ ಅಂತ ಹೇಳಿದ್ರೆ, ವೆನ್ ಯು ಕಲ್ಟಿವೇಟ್. ಮೊದಲಿಂದನೂ ಮಕ್ಕಳಿಗೆ ನಾವು ಬರೀ ನಾವೇ ಸುಳ್ಳು ಹೇಳ್ಕೊಂಡು ಮಕ್ಕಳ ಗೋವಿನ ಕತೆ ಹೇಳೋದು, ಸುಳ್ಳು ಸರಿಶ್ಚಂದ್ರನ ಕತೆ ಹೇಳೋದು, ಇದು ಮಾಡ್ಕೊಂಬಂದರೆ ಹೇಳೋದೊಂದು ಡೆವಿಲ್ ಕೋಟಿ ಸ್ಕ್ರಿಪ್ಚರ್ಸ್ ಆಗುತ್ತೆ. ಸೊ ಆ ದೃಷ್ಟಿಯಿಂದ ನಮ್ಮಲ್ಲಿ ನಂಬಿಕೆ ಇರೋದು, ಈ ನಮ್ಮಲ್ಲಿ ನಮಗೆ ನಂಬಿಕೆ ಇರೋದು, ಇದಕ್ಕೆ ಆತ್ಮವಿಶ್ವಾಸ ಅಂತೀವಿ. ನಮ್ಮ ಅಥವಾ ಯಾವುದೇ ಯಶಸ್ವಿಯ ವ್ಯಕ್ತಿಯ ಉತ್ತಮ ಲಕ್ಷಣ, ಈ ಲಕ್ಷಣ ಹೊಂದಿರುವ ವ್ಯಕ್ತಿ ಈವನ್ ನೋಡಿ ಎಷ್ಟೋ ಜೊತೆ ಪಾಪ ಫಿಸಿಕಲಿ ಏಬಲ್ಡ್ ಅಂತ ಕರಿತೀವಿ ನಾವು, ಅಂಥವರು ಕೂಡ ಯಾವುದೇ ಕಣ್ಣು ಇದು ಏನೂ ಇಲ್ಲದೇ ಇದ್ದರು ಅವರ ಸಾಧನೆ ನೋಡಿ. ನಮಗೆಲ್ಲ ನಮ್ಮ ಪ್ರಕೃತಿ ನಮಗೆ ಕಣ್ಣು ಕೈಕಾಲು ಎಲ್ಲನೂ ಕೊಟ್ಟು ಕೂಡ ನಾವು ಬಿಡುವಿಲ್ಲ ಅಂತ, ಹೌ ಮಚ್ ಆಫ್ ಟೈಮ್ ವಿ ಆರ್ ವೇಸ್ಟಿಂಗ್ ಫಾರ್ ಅನ್ನೆಸೆಸರಿ ಥಿಂಗ್ಸ್ ಆ್ಯಂಡ್ ಟಾಕ್ಸ್. ಮೋಸ್ಟ್ ಆಫ್ ದಿ ಟೈಮ್ ಬೇಡದೇ ಇದ್ದಿದ್ದ ಮಾತೇ ಜಾಸ್ತಿ ಆಡೋದು. ಒಬ್ಬರು ಯಾರೇ ಒಬ್ಬರು ವಿಚಾರ ನಾವು ನೋಡೇ ಇರೋಲ್ಲ, ಒಂದು ಯಾವುದೋ ಒಂದು ಸಂಬಂಧದಲ್ಲಿ ಅವ್ರ ಬಗ್ಗೆ ಅನ್ಯಾಯವಾಗಿ ಸುಮ್ಮನೆ ಮಾತಾಡಿ ಯಾವತ್ತೋ ಆಗಿದ್ದೀನಿ ಇನ್ಯಾವುದಕ್ಕೋ ಸೇರಿಸ್ಕೊಂಡು ಅದಕ್ಕೊಂದು ಹೊಳಿ ಉಪ್ಪು ಕಾಲ ಹಾಕಿ ಕಾಲಹರಣ ವ್ಯರ್ಥ ಕಾಲಹರಣ ಮಾಡ್ತಾ ಇರ್ತೀವಿ. ಅದನ್ನು ಬಿಟ್ಟರೆ ಎಷ್ಟು ಟೈಮ್ ನಿಜವಾದ ಬ್ಯಾಂಕ್ ಬ್ಯಾಲೆನ್ಸ್ ಯಾವುದು ಅಂದರೆ ಟೈಮ್ ಉಳಿಸ್ಕೊಳ್ಳೋದು. ಇರೋದಷ್ಟೇ 24 ಅವರ್ಸು, ಅದರಲ್ಲಿ ನಾವು ಎಷ್ಟು ಉಳಿಸ್ಕೋಬೋದು ಅನ್ನೋದು ಒಂದು ಸ್ವಲ್ಪ ಅದರ ಮೇಲೆ ಇಫ್ ಯು ಪಾಂಡ್ ಎನಿ ಒನ್ ಆಫ್ ಅಸ್ ಅದರ ಬಗ್ಗೆ ಒಂದಿಷ್ಟು ಗಮನ ಕೊಟ್ಟರೆ ಎಷ್ಟು ಟೈಮ್ನಲ್ಲಿ ಸಾಧನೆ ಮಾಡ್ಬೋದು. ರಿಟೈರ್ ಆದಮೇಲೆ ಮಾಡೋಣ ಮತ್ತೊಂದು ಅಂದ್ರೆ ಹೀಗೆ ಪ್ರೊಕ್ರಾಸ್ಟಿನೇಷನ್ ಮಾಡ್ತಿರ್ತೀವಿ. ಬಟ್ ಅಟ್ ದಿ ಸೇಮ್ ಟೈಮ್ ಎಲ್ಲ ಸಾಧಕರು ಕೂಡ ಬಿಡುವು ಅನ್ನೋದನ್ನ ಅವರೇ ಮಾಡ್ಕೊಳ್ಳೋವಂಥದ್ದು. ಬಿಡುವು ಬೇರೆ ಎಲ್ಲಿಂದ ಬಂದು ಎಲ್ರಿಗೂ ಅಷ್ಟೇ ಕೊಟ್ಟಿರೋ. ಆದ್ದರಿಂದ ಈ ಲಕ್ಷಣ ಹೊಂದಿರುವ ವ್ಯಕ್ತಿ ಅಂಗವಿಕಲನಾಗಿದ್ದರೂ ಅದು ಆ ವ್ಯಕ್ತಿಯ ಸಾಧನೆಗೆ ಅಡ್ಡಿಯುಂಟು ಮಾಡೋದು.
ಅವನಿಗೆ ಸಾಧನೆ ಮಾಡಬೇಕು ಅಂತ ಮನಸ್ಸು ಬಂದುಬಿಟ್ರೆ ಸಾಧನೆ ಮಾಡಲೇಬೋದು. ಇಂಥ ಆತ್ಮವಿಶ್ವಾಸ ಕೆಲವೊಮ್ಮೆ ಒಣಜಂಬ, ಕೆಲವೊಮ್ಮೆ ಅಹಂಕಾರ ಅನ್ನಿಸ್ಕೊಳ್ಳೋದು ಉಂಟು. ಹಾಗೆಂದು ಆತ್ಮವಿಶ್ವಾಸವನ್ನು ದೂರ ಮಾಡಬಾರ್ದು. ಮುಖ್ಯವಾಗಿ ಒಬ್ಬ ವ್ಯಕ್ತಿಗೆ ಬರಬೇಕಾಗಿರೋದು, ಹೆಣ್ಣಾಗಲಿ ಗಂಡಾಗಲಿ ಯಾರೇ ಹಾಕ್ಕೊಳ್ಳಿ, ಆತ್ಮವಿಶ್ವಾಸ. ಅದನ್ನು ಮಾತ್ರ ಯಾರು ಹೊರಗಡೆಯಿಂದ ತಂದುಕೊಡೋಕ್ಕಲ್ಲ, ಅದನ್ನು ನಾವೇ ಬೆಳೆಸ್ಕೊಳ್ಳೋದು. ಕೇವಲ ಆತ್ಮವಿಶ್ವಾಸ ಒಂದೇ ಇದ್ದರೂ ಸಾಲದು, ಅದನ್ನು ಕಾರ್ಯೋನ್ಮುಖಗೊಳಿಸುವ ಧೈರ್ಯ ಸಾಲದಿದ್ದರೆ ಆತ್ಮವಿಶ್ವಾಸ ನಿಷ್ಪ್ರಯೋಜಕವಾಗುತ್ತೆ. ಇನ್ನೂ ಈಗ ಸುಮಾರು ಜನದ ಪ್ರಶ್ನೆಯಲ್ಲಿ ಒಂದು ಹೇಳಿದ್ರೆ ಈ ಥರ ಆಗುತ್ತೆ ಅಂತ ನೀವು ಹೇಳೋದಕ್ಕೆ ಕೇಳ್ತೀರಾ? ಎಸ್, ನಾವು ಆತ್ಮವಿಶ್ವಾಸ ಒಂದಿದ್ದು ಬಿಟ್ರಾಗಲ್ಲ. ಏನು ಆತ್ಮವಿಶ್ವಾಸ ಇಟ್ಕೊಂಡು ಯಾವುದೋ ಒಂದು ಕೆಲಸ ಕೈಗೊಳ್ಬೇಕು ಅಂತ ಮಾಡಿದ್ರೆ ಆ ಕಾರ್ಯ ಫೈಟ್ ಟು ಫಿನಿಶ್ ಅಂತಾರಲ್ಲ, ಅಲ್ಲಿವರೆಗೂ ಫೇಲ್ ಆದರೂ ಪರವಾಗಿಲ್ಲ. ನಾನು ಹ್ಯಾವ್ ಇನ್ವೆಸ್ಟೆಡ್ ಆಲ್ ಮೈ ವೆರಿ ಇನ್ ಸಿನ್ಸಿಯರ್ಲಿ, ನಾ ಏನೇನು ನೋ ಸ್ಟೋನ್ ಅಂಟರ್ನ್ ಮಾಡಿದ್ದೀನಿ ಅನ್ನೋ ಆತ್ಮವಿಶ್ವಾಸ ಮಾಡಿ ಅದಕ್ಕೆ ನಾವು ಕಾರ್ಯಗತರಾಗಬೇಕು. ಆವಾಗ ನೋಡಿ ಫೇಲ್ ಆದರೂ ಬೇಜಾರಾಗಲ್ಲ. ನಾ ಮಾಡಿದ್ದೀನಿ, ನಮ್ಗೆ ಇನ್ನೊಬ್ರಿಗೆ ಒಪ್ಪಿಸ್ಬೇಕಾಗಿಲ್ಲ. ಐ ಡಿಡ್ ಇಟ್, ನನ್ನ ಮನಸ್ಫೂರ್ತಿ ನನಗೆ ತೃಪ್ತಿಯಾಗಿದೆ. ಆಗ ಅದಕ್ಕೆ ಬೇಕಾಗಿರೋದು ಇನ್ನೊಂದು ಇಂಗ್ರೀಡಿಯೆಂಟ್, ಧೈರ್ಯ, ವ್ಯಾಲರ್. ಧೈರ್ಯ ಸಾಲದಿದ್ದರೆ ಆತ್ಮವಿಶ್ವಾಸ ನಿಷ್ಪ್ರಿಯ. ಧೈರ್ಯದಿಂದ ಮಾಡಬೇಕು. ಧೈರ್ಯಂ ಸರ್ವತ್ರ ಸಾಧನ ಅಲ್ವಾ? ಆ ದೃಷ್ಟಿಯಿಂದ ಎಷ್ಟೋ ಜನ ತಾವು ಕೈಗೊಂಡ ಕಾರ್ಯವನ್ನು ಆತ್ಮವಿಶ್ವಾಸದಿಂದ ಆರಂಭಿಸ್ತಾರೆ, ನಡುವೆ ಶುರುವಾಗ ಓ ಹೇಳಿದ ಅನರ್ವೇನೆ ಧೈರ್ಯ ಕಟ್ಕೊಂಡು ಆ ಕಾರ್ಯವನ್ನು ಅರ್ಧಕ್ಕೆ ಬಿಡುವವರು ಬಹಳಷ್ಟು ಜನ. ಎಲ್ಲ ನಾವು ಇಯರು ಇದರಲ್ಲಿ ಈ ವರ್ಷದಿಂದ ನೋಡು, ನಾನು ಎಲ್ಲ ಬಿಟ್ಬಿಡ್ತೀನಿ, ಇವತ್ತು ಈ ಸಿಗರೇಟ್ ಸೇರೋದು ಬಿಟ್ಬಿಡ್ತೀನಿ, ಹೆಂಡ ಕುಡಿಯೋದು ಬಿಟ್ಬಿಡ್ತೀನಿ. ಇವತ್ತು 31st ಇವತ್ತು ಫಸ್ಟ್ ಶುರುವಾಗುತ್ತೆ. ಇವತ್ತು ರಾತ್ರಿ ಕುಡಿದು ಬಿಟ್ಟರೆ ಇನ್ ಜನ್ಮದಲ್ಲಿ ಮುಟ್ಟೋದಿಲ್ಲ ಅಂತ ಹೇಳ್ತಾರೆ. ನೆಕ್ಸ್ಟ್ ಡೇನೆ ಆವತ್ತು ರಾತ್ರಿನೇ ಬೆಳಗಿನ ಜಾವ ತನಕ ನೋಡಿದ್ದೀವಿ ಎಷ್ಟು ಜನ ಹಾಕ್ಕೊಂಡು ಏನೇನು ಮಾಡಿ ಅವತ್ತೆಲ್ಲ ವಾಂತಿ ಮಾಡ್ಕೊಂಡು ಆರೋಗ್ಯ ಕೆಟ್ಟರೆ ನೆಕ್ಸ್ಟ್ ಡೇ ರಾತ್ರಿಗೇನೆ ರೆಡಿ ಆಗ್ತಾರೆ. ಅಯ್ಯೋ ಇದು ಒಂದು ದಿವಸ ದ್ವಿತೀಯ ವಿಘ್ನ ಆಗಬಾರ್ದು ಇವತ್ತು ಸಿ. ಹೀಗಾಗಿ ಅದಕ್ಕೆ ಎಷ್ಟೊಂದು ಆಲ್ಕೋಹಾಲಿಕ್ ಅನಾನಿಮಸ್ ಅಂತ ಎಲ್ಲ ಕಡೆಯೂ ಬಂದಿದೆ. ಅದರ ಪಾಡಗದು ಇದರ ಪಿಡಿಗ ಇದು ಯಾಕೆ ಅಂತ ಹೇಳಿದ್ರೆ ನಮ್ಮಲ್ಲಿ ಆತ್ಮಸ್ಥೈರ್ಯ ಆತ್ಮವಿಶ್ವಾಸ ಪೂರ್ಣವಾಗಿರೋದಿಲ್ಲ. ಆಮೇಲೆ ಧೈರ್ಯ ಸಾಲದು. ಇದ್ರೆ ಈ ದೃಷ್ಟಿಯಿಂದ ಕೂಡ ನಾವು ಧೈರ್ಯ ಹೊಂದಿ ಆ ಕಾರ್ಯವನ್ನು ಅರ್ಧಕ್ಕೆ ಕೈ ಬಿಡುವರು ಬಹಳಷ್ಟು ಜನ. ಕೆಲವರಂತೂ ತಮ್ಮ ಕಾರ್ಯಯೋಜನೆ ಬಗ್ಗೆ ಅನೇಕರೊಂದಿಗೆ ಚರ್ಚಿಸಿ ಅದರಿಂದ ನಿರುತ್ಸಾಹಕರ ಪ್ರತಿಕ್ರಿಯೆ ಕೇಳಿ ಬಂದಾಗ ತಾವೂ ಧೈರ್ಯ ಕಳೆದುಕೊಂಡು ಇನ್ನೊಬ್ಬರ ಆತ್ಮವಿಶ್ವಾಸವನ್ನು ಕುಗ್ಗಿಸ್ಬಿಡ್ತೀವಿ ನಾವು. ದಟ್ ಈಸ್ ವಾಟ್ ವಿ ಡು. ಕೋತಿ ತಾನು ಕೇಳೋದಲ್ಲದೆ ಒನನೆಲ್ಲ ಕೇಳಿಸ್ತು. ಕೆಲವ್ರಿಗೆ ಇರುತ್ತೆ ಪಾಪ, ಅದಕ್ಕೆ ಸ್ನೇಹದಲ್ಲಿ ಸ್ನೇಹ ಸಂಬಂಧಗಳನ್ನು ಬಹಳ ಇಂಪಾರ್ಟೆಂಟು. ಏನು ಬರೀ ಸ್ನೇಹ ಸಂಬಂಧಗಳು ಅಷ್ಟೇ, ಎಷ್ಟೋ ಸಂದರ್ಭಗಳಲ್ಲಿ ಕೆಲವು ಸಂಬಂಧಗಳನ್ನು ಬಿಡೋದೇ ಒಳ್ಳೆಯದು. ಅದು ಸುಮ್ಮನೆ ಬ್ಲಡ್ ರಿಲೇಷನ್ನೇ ಹಾಕ್ಕೊಳ್ಳಿ, ಎಂದ ಎಷ್ಟೊಂದು ಟೈಮ್ ವೇಸ್ಟ್ ಆಗುತ್ತೆ. ಒಬ್ಬೊಬ್ಬರೇ ಫೋನ್ ಮಾತಾಡ್ತೀವಿ, ಅವರು ಇನ್ನೊಬ್ಬರ ಬಗ್ಗೆ ಹೇಳ್ತಾರೆ, ಇನ್ನೊಬ್ಬ ತಮ್ಮನ ಬಗ್ಗೆ, ಇನ್ನೊಬ್ಬ ಅಕ್ಕನ ಬಗ್ಗೆ, ಯಾರೂ ಒಳ್ಳೇದು ಹೇಳೋದು ಅಪರೂಪ, ಹಂಚ್ಕೊಳ್ಳೋದೇ ಇಲ್ಲ. ಬೇಗ ವೈರಲ್ ಆಗೋದು ನಾಟ್ ಸೋಷಿಯಲ್ ಮೀಡಿಯಾನಲ್ಲೂ ಮಾಡ್ತಾರೆ, ಜೊತೆಗೆ ಈ ಮೀಡಿಯಾ ಇದೆ ನೋಡಿ. ಇವನು ಒಂದು ವಿಚಾರ ಕೇಳಿದೆ, ಏನು ಬಿಡೋದು ತಂದ ಸ್ವಂತದ್ದು ಇಲ್ಲ, ಗಂಡನ ವಿಚಾರ ಅಥವಾ ಹೆಂಡತಿ ಗಂಡನ ವಿಚಾರ, ಹೀಗೆ ಹೇಳಿ 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 ರೆಕಾರ್ಡ್ಗಳಾಗಿ ಎಷ್ಟೋ ಮ್ಯಾರೇಜ್ ಬ್ರೇಕಪ್ ಆಗುತ್ತೆ, ಎಷ್ಟೋ ಗಂಡ ಅದು ಮಕ್ಕಳು ತಾಯಿ ಸಂಬಂಧ ಕಳೆದೋಗಿದೆ ಇತ್ತೀಚಿನ ದಿನ. ಬಿಕಾಸ್ ಆಫ್ ದಿಸ್ ಸೋಷಿಯಲ್ ಮೀಡಿಯಾನ ನಾವು ಮಿಯರ್ ಮಿಸ್ಯೂಸಿಂಗ್ ಇಟ್. ಅದು ಯೂಸ್ಫುಲ್, ಯಾವತ್ತೂ ಮೀಡಿಯಾನ ಬೈಬಾರ್ದು, ಬಟ್ ವಿ ಆರ್ ಟೋಟಲಿ ಇದು ಇದು ಒಂದು ಆತ್ಮವಿಶ್ವಾಸ, ಧೈರ್ಯಕ್ಕೆ, ಯಶಸ್ಸು, ಕೀರ್ತಿ ಇವಿಗೆ ಒಂದು ಕಂಟಕ. ಇದನ್ನೆಲ್ಲ ನಾವು ತುಂಬ ಇನ್ನು ಯಾವ ಕಾಲೇಜು, ಸ್ಕೂಲು, ಸ್ಪೆಷಲ್ ಕ್ಲಾಸು, ಕೋಚಿಂಗು, ಇನ್ಸ್ಟಿಟ್ಯೂಷನ್ ಹೇಳ್ಕೊಡೋದಿಲ್ಲ. ಇದು ನಮ್ಮ ಆತ್ಮವಿಶ್ವಾಸ ಅನ್ನೋದು ಬರಬೇಕು. ಆಮೇಲೆ ಅದನ್ನು ಧೈರ್ಯ ಗೆಡಬಾರ್ದು. ನೆಕ್ಸ್ಟು ಕಾರ್ಯೋನ್ಮುಖರಾಗಬೇಕು. ಎಸ್ ಆಯಿತು, ನಂಗೆ ಐ ಕ್ಯಾನ್ ಡೂ ಇಟ್ ಅಂತ ಸ್ಟಾರ್ಟ್. ನಾಳೆ ಅನ್ನೋ ಮನೆ ಹಾಳು ಸ್ಟಾರ್ಟ್ ಫೋರ್ತ್ ವಿತ್. ಒಂದು ಒಳ್ಳೆ ಕೆಲಸ ಶುರು ಮಾಡಬೇಕು ಅಂದರೆ ಅದಕ್ಕೆ ಡೇಟ್ ಏನು ಫಿಕ್ಸ್ ಮಾಡ್ಕೋಬೇಕಾಗಿಲ್ಲ. ಆ ದೃಷ್ಟಿಯಿಂದ ಕೆಲವರಂತೂ ತಮ್ಮ ಕಾರ್ಯಯೋಜನೆ ಬಗ್ಗೆ ಅನೇಕರೊಂದಿಗೆ ಚರ್ಚಿಸಿ ಅವರಿಂದ ನಿರುತ್ಸಾಹಕರ ನೀವು ಯಾರಿಗಾರು ಒಂದು ವಿಚಾರ ಹೇಳೋಕ್ಕೋಗಿ ನೋಡಿ, ಏನು ಇದು ನೋಡು ನಿಂಗೆ ಸಾಧ್ಯನಾ, ಕಷ್ಟಪ್ಪ ನೋಡಿ ಎತ್ಕೋತಾನೆ ಅವರಿಂದ ಬರೋ ಪ್ರತಿಕ್ರಿಯೆ. ಅವರೆಲ್ಲ ಮಾಡೋ ಅಂದರೆ ಮನಸ್ಸಿನಲ್ಲಿ ಅದ್ಬಿಟ್ರು, ಏ ಮಾಡು ಅದು ಏನಾಗುತ್ತೆ ನೋಡಿ, ನಾನಿದ್ದೀನಿ ಅಂತ ಹೇಳೋರು ಎಷ್ಟು ಜನ ಇದ್ದಾರೆ. ಹಾರ್ಟ್ ಆ್ಯಂಡ್ ಸೌಲ್ ಹೇಳಬೇಕು, ಎಸ್ ನಾನು ಹಿಂಗೆ ಇದಕ್ಕೆ ನನ್ನಿಂದ ಏನು ಸಹಾಯ, ನಾನು ಇಂತಿಂಥ ಸಹಾಯ ನಿಂಗೆ ಮಾಡಬಲ್ಲೆ, ನೀನು ನಿನಗೆ ಆ ಮಾಡೋ ಶಕ್ತಿ ನಿಂಗಿದೆ, ನನ್ನ ಹತ್ರ ಐಡಿಯಾಸ್ ಇದೆ, ನೀ ಮಾಡು ನಾನು ಒಳ್ಳೆ ಐಡಿಯಾಸ್ ಕೊಡ್ತೀನಿ
ಅಂತ ಹೇಳೋರಿದ್ದರೆ ಪುಣ್ಯ ನಮ್ಮದು. ಆದ್ದರಿಂದ ಯಶಸ್ಸು ಸಾಧಿಸಬಯ್ಯವರಿಗೆ ಇಂಥ ಲಕ್ಷಣ, ಯಾಕೆಂದರೆ ಅಧೈರ್ಯ ಕೊಡಬಾರ್ದು. ಯಶಸ್ಸು ಸಾಧಿಸಲು ಬಯಸುವವರಾಗಿದ್ದರೆ ನಿಮ್ಮ ಗುರಿಯನ್ನು ಖಚಿತವಾಗಿ ನಿರ್ಧರಿಸ್ಕೊಳ್ಳಿ. ಅದಕ್ಕೆ ಸಿಗ್ನೇಚರ್ ಟೀಮ್ ಕೊಡ್ಕೋತಿದ್ದ ಶ್ರೀರಂಜಿನ್, ಅದಕ್ಕೆ ಅಲ್ಲಿ ಭಾಳ ಒಂದು ತ್ಯಾಗರಾಜರ ಒಂದು ಕೃತಿನ ತುಣುಕುಗಳನ್ನು ನುಡಿಸ್ತಾ ಇದ್ರಲ್ಲಿ ಭಾಳ ಚೆನ್ನಾಗಿದೆ. ಅಲ್ಲಿ ಸೊಗಸುಗ ಮೃದಂಗ ತಾಳಮು ಜೊತೆಗೂರ್ತಿ ಸೊಕ್ಕ ಜಯದೇರುಡೆವರು ಅಂತಾರೆ ಅವರು ರಾಮನ್ನ. ಅವನು ರಾಮನ ಅಡ್ರೆಸ್ ಮಾಡಿರ್ತಕ್ಕಂಥದ್ದು ಶ್ರೀರಾಮನ್ನ. ನಿನ್ನನ್ನು ಮಾಡಬೇಕಾದ್ರೆ ಅಲ್ಲಿ ಬೇಕಾದಷ್ಟೇ ಯತಿ ವಿಶ್ರಮ ಸದ್ಭಕ್ತಿ ಅಂತಾರೆ. ಭಗ್ನಿ ಭಕ್ತಿ ಅಲ್ಲ, ಏಕಭಕ್ತಿ ಮದರ್ಚಿತ ಅಂದರೆ ಒಂದು ಕೆಲಸ ಕಾರ್ಯ ತಗೊಳಿದ್ರೆ ಅದರಲ್ಲಿ ಮುಖ್ಯವಾಗಿ ಬೇಕಾದ ದಿ ಮೋಸ್ಟ್ ಇಂಪಾರ್ಟೆಂಟ್ ಎಲಿಮೆಂಟ್ ಅಂದರೆ ಭಕ್ತಿ, ಭಗವಂತನಲ್ಲಿ ಅನುರಕ್ತಿ. ಆವಾಗ ನಮ್ಮ ಕಾರ್ಯ ಒಳ್ಳೆ ಹೂವಿನ ಸರ ಇದ್ದಾಗ ಆಗುತ್ತೆ ಏನು ಒಂದು ಟೋಟಲ್ ಇದರಲ್ಲಿ. ಅದರಲ್ಲಿ ನಿಗಮ ಶಿರೋತ್ತಮ ಗಲ್ಗಿನ ನಿಜವಾಕುಲತೋ ಸ್ವರಶುದ್ಧಮು ಅದೆಲ್ಲ ಸಂಗೀತಕ್ಕೆ ಸಂಬಂಧಪಟ್ಟದ್ದೆಲ್ಲ ಹೇಳಿದ್ದಾರೆ. ಇಲ್ಲಿ ಸ್ವರಶುದ್ಧ ಅಂದರೆ ನಮ್ಮ ಮಾತುಕತೆ ವ್ಯವಹಾರ ನಡವಳಿಕೆ ಎಲ್ಲವೂ ಶುದ್ಧವಾಗಿರಬೇಕು. ಆಗ ಶುದ್ಧ ಬ್ರಹ್ಮ ಪರಾತ್ಪರ ರಾಮ ನೋಡಿ, ನಾವು ಅದನ್ನೆಲ್ಲ ಇನ್ನು ಚಿಕ್ಕ ವಯಸ್ಸಿನಲ್ಲಿ ಹೇಳ್ತೀವಿ. ಆ ದೃಷ್ಟ ಶುದ್ಧ ಬ್ರಹ್ಮ ನಮ್ಮಲ್ಲಿ ಆ ಪರಬ್ರಹ್ಮ ಒಳಗಡೆ ಇರ್ತಕ್ಕಂಥ ಮಿಡಿತಾ ಇರಬೇಕು. ರಾಮ 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 ಅಂತ ಅಂದರೆ ನಾವು ಆ ರಾಮ ಅಂತ ಸೇರಿಸ್ಕೊಂಬಿಡ್ತೀವಿ. ಶ್ರೀರಾಮ ಸೇರಿಸ್ಕೋಬೇಕಾದ್ರೆ ಕೊನೆಯಿಂದಲೇ ಎಲ್ಲ ಕಡೆ ಶ್ರೀರಾಮ ಅಂತಾರೆ. ಶ್ರೀರಾಮ ಅಂದರೆ ಶ್ರೀ ಅಂದರೆ ಸೃಷ್ಟಿ ಸ್ಥಿತಿ ಲಯ. ಇದು ನಮಗೆ ಅದರ ಬದಲು ಇಲ್ಲ ನಾನು ಆ ಶ್ರೀರಾಮ ಬೇಡನ್ನು ಆರಾಮಾಗಿರ್ತೀನಿ ಅಂತೀವಿ ನಾವು. ಇಷ್ಟು ಆರಾಮನ ಅಂತ ಎಸ್ ಆರಾಮ ನೋಡಿ, ಎಲ್ರಿಗೂ ಆರಾಮ ಬೇಕು ಅಂದರೆ ಎಷ್ಟು ರೆಸ್ಟು. ಅದರಿಂದ ಯಶಸ್ಸು ಸಾಧಿಸಲು ಬಯಸುವರಾಗಿದ್ದರೆ ನಮ್ಮ ಗುರಿಯನ್ನು ಖಚಿತವಾಗಿ ಒಂದು ಮೊದಲು ಇಲ್ಲೊಂದ್ಸತಿ ಹೋಗೋದು ಅಲ್ಲ ಇದು ಬೇಡ ಎಲ್ಲದಕ್ಕೂ ಹಿಂದೆ ಎಲ್ಲ ಈಗಲೂ ಹೇಳ್ತಾರೆ ಅಲ್ಲೆಲ್ಲ ಮಾಡ್ತಾರಂತೆ ತಿರುಪತಿ ಕ್ಷೌರ ಅಂತ ಒಬ್ಬನು ಮಾಡಿಬಿಟ್ಟು ಕೂರಿಸ್ಬಿಡ್ತಾರೆ ಇನ್ನೊಂದು ಕಡೆ ಹೋಗೋಲ್ಲ. ಹಾಗೆ ಯಾವುದು ಇನ್ಕಂಪ್ಲೀಟ್ ಆಮೇಲೆ ಒಂದೊಂದಾಗಿ ಮಾಡ್ತಾರೆ ಅಷ್ಟೊತ್ತಿಗೆ ಟೈಮ್ ಆಗಿರುತ್ತೆ. ಸೊ ಇದೆಲ್ಲ ನಾವು ಮನೆ ಮಾತುಗಳು ಅಷ್ಟೇ. ಆ ದೃಷ್ಟಿಯಿಂದ ಒಂದನ್ನು ಏಮ್ ಅಟ್ ಒನ್ ಡಿಗ್ ಅಟ್ ಒನ್ ಪ್ಲೇಸ್. ನಾವು ಯಶಸ್ಸು ಸಾಧಿಸ್ಬೇಕಾದ್ರೆ ತೋಳು ಆಗ ಮುಂಚೆನೇ ಅದಕ್ಕೆ ಮುಖ್ಯವಾದ ಈ ಸಂಚಿಕೆಯಲ್ಲಿ ನಮಗೆ ಬೇಕಾಗಿರೋದು ಫಸ್ಟು ನಮ್ಮ ಆತ್ಮವಿಶ್ವಾಸ, ಸೆಕೆಂಡು ಅಧೈರ್ಯಗಿಡಬಾರ್ದು ಯಾರೇನು ಹೇಳಿದ್ರು ಕೂಡ ಎಸ್ ಐ ವಿಲ್ ಡೂ ಇಟ್. ಆಮೇಲೆ ಇವೆರಡು ಆದಮೇಲೆ ಕಾರ್ಯೋನ್ಮುಖರಾಗಬೇಕು. ಸ್ಟಾರ್ಟ್ ಅಂತ ಹೇಳಿ ಯಶಸ್ಸು ಕೀರ್ತಿಯ ಇನ್ನೊಂದಿಷ್ಟು ಇಂಗ್ರೀಡಿಯಂಟ್ ಎಲ್ರಿಗೂ ದೊಡ್ಡವರಿಗೆ ಚಿಕ್ಕವರಿಗೆ ಅಂತ ಯಾವುದೇ ಕೆಲಸ ಮಾಡ್ತಿರೋ ಹಾಗಿರೋಣ ಅಂತ ಹೇಳಿ ಈ ಸಂಚಿಕೆ ಮಂಗಳ ಮಾಡ್ತೇನೆ. ನಮಸ್ಕಾರ.